ನಿರಂತರವಾಗಿ ಉರಿಯುವ ಸೂರ್ಯನಿಗೆ ಕತ್ತಲು ಭಯ ಬೀಳುತ್ತೆ. ನಿರಂತರವಾಗಿ ಶ್ರಮಿಸುವ ವ್ಯಕ್ತಿಯನ್ನು ನೋಡಿ ಸೋಲು ಭಯ ಬೀಳುತ್ತೆ. ನಮಗೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಎಂದು ತಿಳಿದ ಮೇಲೆ ಅವರಿಗೆ ನಾವು ಎಷ್ಟು ದೂರವಿದ್ದರೆ ಅಷ್ಟು ನಮಗೇ ಒಳ್ಳೆಯದು. ಪ್ರಪಂಚದಲ್ಲಿ ಮೋಸ ಹೋಗುವುದು ಬಿಟ್ಟು ಮೋಸ ಮಾಡುವುದು ತಿಳಿಯದ ಒಬ್ಬನೇ ವ್ಯಕ್ತಿ ರೈತ. ಅವಶ್ಯಕತೆ ಇದ್ದಾಗ ಬೇಡುತ್ತಾರೆ, ಅವಶ್ಯಕತೆ ಇದ್ದಾಗ ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ನಮ್ಮನ್ನು ಜೀವನದ ಜೊತೆ ಆಟವಾಡುತ್ತಾರೆ. ಇದೇ ಈ ಲೋಕದ ರೀತಿ. ನನ್ನದು ಎಂದುಕೊಂಡರೆ ಎಷ್ಟು ದೂರವಾದರೂ ಹೋಗು, ಇಲ್ಲವೆಂದರೆ ನಿನ್ನ ಕಣ್ಣ ದೃಷ್ಟಿಯನ್ನು ಸಹ ಅಲ್ಲಿಗೆ ಹಾಕಬೇಡ. ಆನಂದವೆಂದರೆ 10 ಊರು ಸುತ್ತುವುದು, 10,000 ಖರ್ಚು ಮಾಡುವುದಲ್ಲ. ನಮ್ಮವರು ಎಂದುಕೊಂಡವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವುದು, ಅವರನ್ನು ಪ್ರೀತಿಯಿಂದ ಮಾತನಾಡುವುದು, ಅದೇ ನಿಜವಾದ ಸಂತೋಷ. ನನಗೆ ಅದು ಬೇಕು ಇದು ಬೇಕು ಎಂದು ನನ್ನನ್ನು ನೀವು ಕೇಳುವ ಅವಶ್ಯಕತೆ ಇಲ್ಲ. ಹಾಗೆಯೇ ನನಗೆ ಅದು ಇಡಿ ಇದು ಇಡಿ ಎಂದು ನಾನು ನಿಮಗೆ ಹೇಳಿದ್ದೂ ಇಲ್ಲ. ನಿಮ್ಮಲ್ಲಿ ಇರುವಷ್ಟರಲ್ಲಿ ಏನೂ ಇಲ್ಲದವನನ್ನು ಆಧರಿಸಿ ಹಸಿವು ಎಂದವನಿಗೆ ಸ್ವಲ್ಪ ಅನ್ನವನ್ನು ಕೊಡಿ. ನಿಮಗೆ ಪಂಚಭಕ್ಷ ಪರಮಾನ್ನಗಳನ್ನು ನಾನು ಕೊಡುತ್ತೇನೆ. ಇದನ್ನು ಹೇಳಿದ್ದು ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು. ನಾವು ಹುಡುಕಿದಾಗ ದೊರೆಯುವುದು ನಿಜವಾದ ಪ್ರೀತಿಯಲ್ಲ, ನಮ್ಮನ್ನು ಹುಡುಕಿಕೊಂಡು ಬರುವುದೇ ನಿಜವಾದ ಪ್ರೀತಿ. ಸಾಧ್ಯವಾಗುವುದಿಲ್ಲ ಎಂದರೆ ಯಾವ ಕೆಲಸವೂ ಸಾಧ್ಯವಿಲ್ಲ. ಪ್ರಯತ್ನಿಸಿ ನೋಡು, ಹೋಗೋದೇನಿದೆ? ಗೆದ್ದರೆ ಸಂತೋಷ ಬರುತ್ತೆ, ಸೋತರೆ ಅನುಭವ ಸಿಗುತ್ತೆ. ಕರುಣೆ ಇರುವವರಿಗೆ ಕಷ್ಟಗಳು ಜಾಸ್ತಿ, ಕಠಿಣ ಮನಸ್ಕರಿಗೆ ಸುಖಗಳು ಜಾಸ್ತಿ. ಕೋಪವಾಗಿ ಮಾತನಾಡುವವರನ್ನು ನಂಬಬಹುದು, ಆದರೆ ಮನಸ್ಸಿನಲ್ಲಿ ಬೇರೇನೋ ಇಟ್ಟುಕೊಂಡು ಮೇಲ್ಮುಖಕ್ಕೆ ನಗುವವರನ್ನು ನಂಬಬಾರದು, ಅದು ನಮಗೆ ಹಾನಿಕರ. ಬಿಡಬೇಕಾಗಿ ಬಂದರೆ ಜಗಳವನ್ನು ಬಿಡದೆ ಮನುಷ್ಯನನ್ನೇ ಬಿಡುವ ಸೊಸೈಟಿಯಲ್ಲಿ ನಾವಿದ್ದೀವಿ. ಆದರೂ ಅದು ಸರಿಯಾದುದಲ್ಲ. ದೂಷಿಸುವಷ್ಟು ಕೋಪವಿದ್ದರೂ ದೂಷಿಸದಿರುವುದೇ ನಿಜವಾದ ಪ್ರೀತಿ. ಬೇರೆಯಾಗುವುದಕ್ಕೆ 1,000 ಕಾರಣಗಳಿದ್ದರೂ ಜೊತೆಯಲ್ಲಿರುವುದಕ್ಕೆ ಪ್ರಯತ್ನಿಸುವುದೇ ನಿಜವಾದ ಸಂಬಂಧಗಳು. ಮಿತ್ರಮ, ಯಾವಾಗಲೂ ಸುಂದರವಾಗಿರುವುದು ಯಾವಾಗಲೂ ನಿಮಗೆ ಆಸೆಯುಂಟು ಮಾಡುತ್ತದೆ, ಇಷ್ಟವಾಗಿರುವುದು ಯಾವಾಗಲೂ ಕಷ್ಟವುಂಟು ಮಾಡುತ್ತದೆ. ಕೊನೆಯದಾಗಿ ಒಂದು ಮಾತು, ನಿಮಿಷಗಳು ಬದಲಾಗಬಹುದು, ಗಂಟೆಗಳು, ವಾರಗಳು, ತಿಂಗಳುಗಳು, ವರ್ಷಗಳೇ ಬದಲಾಗಬಹುದು, ಆದರೆ ನಾವು ಮಾಡಿದ ಒಳ್ಳೆಯದ್ದು ಕೆಟ್ಟದ್ದು ಬದಲಾಗುವುದಿಲ್ಲ. ಮಾಡಿದ ತಪ್ಪು ನಮ್ಮನ್ನು ಜೀವನ ಪೂರ್ತಿ ಹಿಂಬಾಲಿಸುತ್ತದೆ, ಒಳ್ಳೆಯದು ನಮ್ಮನ್ನು ಕಾಪಾಡುತ್ತಲೇ ಇರುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.